हाय एवरीवन, वेलकम बैक टू माय चैनल। नान इवत्तु ब्राइडल सारी अंदरे रेशमे सॉफ्ट सिल्क सारी गे कुच्चि हाक्ता इदीनि। मद्वेगे हाकोंड बिटिद्रंते नोडि, इल्लि आरेळे दारक्के नानु बीड्स ना पोण्सि रेडी माडि इट्कोंडिदीनि, गंट कट्टि इट्कोंडिदीनि। नोडि, येल्लो कलर सारी, प्यारट ग्रीन मत्ते पिंक कलर बॉर्डर बंदिदे इदक्के। नानु इल्लि प्यारट ग्रीन कलरे तगोंड्ता इदीनि। पल्लु बंदु पिंक कलर इदे, नीवु नोड्ता इरबहुदु प्यारट ग्रीन एद्दु काणुत्ते अंत हेळ्बिट्टु नानु इदु तगोंडिदीनि। ಸೀರೆಗೆ ನೋಡಿ, ಮೊದಲೇಗೇ ಅಂದರೆ ಮದುವೆಗೆ ಅವ್ರು ಹಾಕ್ಸಿದ್ರಂತೆ ಅದೆಲ್ಲ ಚೆನ್ನಾಗಿಲ್ಲ, ಎಲ್ಲ ಕೆಟ್ಟೋಗ್ಬಿಟ್ಟಿದೆ, ಬೀಡ್ಸ್ ಎಲ್ಲ ಕಪ್ಪಾಯಿತು ಅಂತೇಳ್ಬಿಟ್ಟು ಎಲ್ಲ ತೆಗೆದುಬಿಟ್ಟು ಹೊಸ್ದಾಗ ಹಾಕಿ ಅಂತೇಳಿದ್ರು ನೋಡಿ. ಎಷ್ಟೆಷ್ಟು ದೂರಕ್ಕೆ ಹಾಕ್ಬಿಟ್ಟು ಹೋಲೆಲ್ಲ ಮಾಡಿಬಿಟ್ಟಿದ್ದಾರೆ ಸ್ಯಾರಿನೆಲ್ಲ, ತುಂಬ ಇದು ಮಾಡಿಬಿಟ್ಟಿದ್ದಾರೆ. ಜಿಗ್ಜಾಗ್ ಇನ್ನೊಂದ್ಸರಿ ಕಟ್ ಮಾಡಿ ಹಾಕಬೇಕಾಗಿತ್ತು, ಬಟ್ ಅವರು ಅರ್ಜೆಂಟು ಅದ್ರ ಮೇಲೇ ಹಾಕ್ಕೊಡಿ ಅಂತೇಳಿದರು. ನಾನಿಲ್ಲಿ ಮತ್ತೆ ಆರೆಳೆ ದಾರನ ನಾನು ಹಾಕಿ ಪೋಣಿಸಿ ನಾನು ಮತ್ತೆ ಡಿಸೈನ್ನ ಹೊಸ್ದಾಗಿ ಹಾಕ್ತಾ ಇದ್ದೀನಿ. ಫಸ್ಟಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸರಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಇವಾಗ 3 ಬಿಟ್ಸ್ ಅಥವಾ ಸಾರಿ 4 ಬಿಟ್ಸ್ನ ನಾನು ಮುಂದಗಡೆ ಎಳ್ಕೊತೀನಿ ದಾರದಿಂದ. ಮುಂದೆ ಎಳ್ಕೊಂಡ್ಬಿಟ್ಟು ಈಗ 4 ಬಿಟ್ಸ್ಗೂ ಸೇರಿಸ್ಬಿಟ್ಟು ಲಾಕ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ದಾರ ತಂದು ಅದರೊಳಗಡೆಯಿಂದ ಹೊರಗಡೆ ಬರಬೇಕು. 4 ಬಿಟ್ಸ್ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಬೀಡ್ಸ್ನ ಲೆಫ್ಟ್ ಹ್ಯಾಂಡ್ನಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಇಟ್ಕೋಬೇಕು. ಇಟ್ಕೊಂಡ್ಬಿಟ್ಟು ಇವಾಗ 1, ಈ ಬೀಡ್ಸ್ ಸುತ್ತ ಎಷ್ಟು ಬರುತ್ತೋ ಬೀಡ್ಸ್ನ ಅಂದರೆ ಚೈನ್ಗಳನ್ನ, ಅಷ್ಟು ಚೈನ್ಗಳನ್ನ ಹಾಕ್ಕೊಂಡು ಹೋಗ್ಬೇಕು. ನೋಡಿ, ಇವಾಗ 2 ಚೈನ್ ಹಾಕಿದ್ದೀನಿ. ನೋಡಿ, ದಾರ ಎಲ್ಲ ಹಾಗೆ ಬರ್ತಾ ಇದೆ. 2-3 ಆಯಿತು, 4 ಚೈನ್ ಹಾಕ್ತಾ ಇದ್ದೀನಿ. 4 ಅಥವಾ 5 ಚೈನ್ ಹಾಕಿಬಿಟ್ಟು ಆ ಬೀಡ್ ಪಕ್ಕದಲ್ಲಿ ನಾನು ಇದನ್ನು, ಏನು ದಾರ ಇತ್ತಲ್ಲ 2 ಬೀಡ್ ಮಧ್ಯದಲ್ಲಿ, ನಾನು ಇದನ್ನ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ 3, 4, 5, ನೀವಿಲ್ಲಿ 5 ಚೈನ್ ಆದರೂ ಹಾಕ್ಬೋದು, ಅಥವಾ ನಾನು ಹೇಳಿದ್ನಲ್ಲ 4 ಚೈನ್ ಅಥವಾ 5 ಚೈನ್ ಎಷ್ಟಾದರೂ ಹಾಕ್ಬಿಟ್ಟು ಆ ಬೀಡ್ ಸುತ್ತ ಬರೋ ಥರ ಇರಬೇಕಷ್ಟೇ. ಲಾಕ್ ಮಾಡಬೇಕು ಆ ಬೀಡ್ ಪಕ್ಕ, ಇನ್ನೊಂದು ಬೀಡ್ ಪಕ್ಕ, ಇವೆರಡರ ಮಧ್ಯದಲ್ಲಿ ಇದನ್ನು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೇ ಕರೆಕ್ಟಾಗಿ ನೋಡಿ, ಈ ಥರ ಇಟ್ಕೊಂಡ್ಬಿಟ್ಟು ಬಟ್ಟೆಗೆ ಒಂದೇ ಸರಿಗೆ ಬಟ್ಟೆಗೇ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಪ್ರೀವಿಯಸ್ ವೀಡಿಯೋಲಿ ಈ ಥರದ್ದೇ ಸ್ವಲ್ಪ ಡಿಸೈನ್ಸ್ ವೇರಿಯೇಷನ್ ಮಾಡಿಬಿಟ್ಟು ಹಾಕಿ ತೋರಿಸಿದ್ದೀನಿ. ಇದು ಸ್ವಲ್ಪ ಇನ್ನೂ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ನೋಡಿ, ಈ ಥರ ಕಾಣುತ್ತೆ. ಚಿಕ್ಕ ಚಿಕ್ಕದಾಗಿ ಇಷ್ಟೇ ಸಿಂಪಲಾಗಿ ನೀವು ಹಾಕ್ಕೊಡ್ಬೋದು, ಬಟ್ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಎಲ್ಲ ಲಾಸ್ಟಿಗೆ ನೋಡಿದಾಗ ನಿಮಗೆ ಅನಿಸುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಇಲ್ಲಿ ನಾನು ಒಂದ್ಸರಿ ಲಾಕ್ ಆದಮೇಲೆ ಸಿಂಗಲ್ ಕ್ರೋಷೆಟ್ಗಳನ್ನ ಹಾಕ್ಕೊಂಡು ಹೋಗ್ತೀನಿ. ಅಂದರೆ ಲಾಕ್ನ ಸೇರಿಸ್ಬಿಟ್ಟು 1, 2 ಆಯ್ತು. ಇವಾಗ ಇವಾಗ 3, 4, 5 ನೋಡಿ, ಏನು ಬೀಡ್ಸ್ ಲಾಕ್ ಆಯ್ತಲ್ಲ ಅದನ್ನು ಸೇರಿಸಿ ಇವಾಗ 5 ಲಾಕ್ ಆಯಿತು. ಟೋಟಲಾಗಿ 5 ಸಿಂಗಲ್ ಕ್ರೋಷೆಟ್ ಆಯಿತು. ಇನ್ನು ಒಂದು ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ, 6. ಅಂದರೆ ಈ ಏನು ಬೀಡ್ಸ್ ವರ್ಕ್ ಡಿಸೈನ್ ಮಾಡಿತ್ತಲ್ಲ ಅದಕ್ಕೂ ಅದಕ್ಕೂ ಸ್ವಲ್ಪ ಗ್ಯಾಪ್ ಇರಲಿ ಅಂದ್ಬಿಟ್ಟು ನಾನಿಲ್ಲಿ 6 ಸಿಂಗಲ್ ಕ್ರೋಷೆಟ್ನ ಹಾಕ್ಬಿಟ್ಟು ಮತ್ತೆ 4 ಬೀಡ್ಸ್ನ ದಾರದಿಂದ ಎಳ್ಕೊಂಡ್ಬಿಟ್ಟು ಮುಂದಗಡೆ ಜರುಗಿಸ್ಕೊಂಡು ಇವಾಗ 1, 2, 3, 4, 5 ನಾನಿಲ್ಲಿ ಹೇಳ್ದಂಗೆ 5 ಆದರೂ ಹಾಕ್ಬೋದು, 4 ಆದರೂ ಹಾಕ್ಬೋದು. 2 ಬೀಡ್ ಮಧ್ಯದಲ್ಲಿ ಲಾಕ್, ಮತ್ತೆ 5 ಚೈನು ಲಾಕ್. ಇದೇ ಥರನೇ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ತುಂಬ ವೀಡಿಯೋ ಸ್ಲೋ ಅನಿಸಿದರೆ ಫಾಸ್ಟಾಗಿ ಮಾಡ್ಕೊಳ್ಳಿ, ಲೆಂತಿ ಅನಿಸಿದರೆ ನಾನು ಹೇಳಿದ್ನಲ್ಲ ಫಾಸ್ಟಾಗಿ ಮಾಡ್ಕೊಂಡು ನೋಡ್ಕೋಬೋದು, ಬಟ್ ಸ್ಕಿಪ್ ಮಾಡಲಾರ್ದಂಗೆ ನೋಡಿ. ತುಂಬ ಅಂದರೆ ಕೆಲವೊಂದು ಸರಿ ಚೇಂಜಸ್ನ ಮಾಡೋದಂಥದ್ದಿರೋದನ್ನ ನಾನು ಟಿಪ್ಸಾಗಿ ಹೇಳ್ಕೊಡ್ತಾ ಇರ್ತೀನಲ್ಲ, ಹಂಗಾಗಿ ಗೊತ್ತಾಗೋದಿಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಮತ್ತೆ ಕರೆಕ್ಟ್ ಒಂದು ಬೀಡ್ ಎಷ್ಟಿದ್ದಾರೆ ಜಾಗ ನೋಡ್ಕೊಂಡ್ಬಿಟ್ಟು ನೋಡಿ, ಅಷ್ಟು ಕರೆಕ್ಟಾಗಿ ಈ ಏನು ನಾವು ರೆಡಿ ಮಾಡ್ಕೊಂಡಿದ್ದಲ್ಲ ಒಂದು ಆರ್ಚ್ ಥರ ಅದನ್ನು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಆ್ಯಸ್ ಯೂಶ್ವಲಿ ನೀವು ಮತ್ತೆ 6 ಸಿಂಗಲ್ ಕ್ರೋಷೆಟ್ಗಳನ್ನ ಹಾಕಬೇಕಂದ್ರೆ ಲಾಕ್ ಆಗಿರೋದನ್ನು ಸೇರಿಸ್ಕೊಂಡು 6 ಸಿಂಗಲ್ ಕ್ರೋಷೆಟ್ನ ಕೌಂಟ್ ಮಾಡ್ಕೊಂಡು ಹಾಕ್ಕೊಂಡು ಹೋಗಬೇಕು. ಇನ್ನೊಂದೇನು ಅಂದರೆ ಇವಾಗ 2 ಇವಾಗ ಏನು 2 ಹಾಕಿದೀವಲ್ಲ ಅದ್ರ ಪಕ್ಕ ನಿಮಗೆ ಕುಚ್ಚು ಬೇಕು ಅಂದರೆ ಏನು ಸಿಂಗಲ್ ಕ್ರೋಷೆಟ್ಗಳನ್ನ ಇರುತ್ತಲ್ಲ 6 ಸಿಂಗಲ್ ಕ್ರೋಷೆಟ್ನ ಅದನ್ನ
ನೀವು ಒಂದು ಸರಿ ಲಾಕ್ ಮಾಡಿಬಿಟ್ಟು ಅದರ ಪಕ್ಕ ಇನ್ನೂ ಒಂದು ಅಂದರೆ ಎರಡು ಸಿಂಗಲ್ ಕ್ರೊಷೆಟ್ ಮಾಡಿಬಿಟ್ಟು ನಾಲ್ಕು ಚೈನ್ ಹಾಕಿ ಮತ್ತು ಎರಡು ಸಿಂಗಲ್ ಕ್ರೊಷೆಟ್ ಹಾಕಿಬಿಟ್ಟು ಮತ್ತು ಈ ಥರ ನಾಲ್ಕು ಬೀಡ್ಸ್ನ ಪೂರ್ಣಿಸ್ಕೊಂಡು ಮತ್ತು ಅದಕ್ಕೆ ಫೈವ್ ಜೋಡಿ ಚೈನ್ ಹಾಕಿಬಿಟ್ಟು ಈ ಥರ ಮಾಡ್ಕೊಂಡು ಹೋಗ್ಬೋದು. ಎರಡರಿಂದ ಒಂದಾದರೂ ಮಾಡ್ಬೋದು. ಇಲ್ಲಿ ಬೇಡ ಅಂದರೆ ನಾನು ತೋರಿಸ್ತಾ ಇರೋ ಥರ ಸಿಕ್ಸ್ ಸಿಂಗಲ್ ಕ್ರೊಷೆಟ್ಗಳನ್ನ ಹಾಕಿಬಿಟ್ಟು ಮತ್ತು ನಾಲ್ಕು ಬೀಡ್ಸ್ನ ತೊಗೊಂಡು ಬಂದು ಅದು ನಾಲ್ಕನ್ನು ಲಾಕ್ ಮಾಡಿದ ಮೇಲೆ ಫೈವ್ ಚೈನ್ ಹಾಕಿಬಿಟ್ಟು ಎರಡು ಬೀಡ್ ಮಧ್ಯದಲ್ಲಿ ಮತ್ತೆ ಲಾಕ್ ಮಾಡಬೇಕು. ಈಗ ಇದೇ ಥರನೇ ಇನ್ನೊಂದು ಹೇಳ್ತೀನಿ. ಇವಾಗ ಮೂರು ಎರಡು ರುದ್ದ ಎರಡು ಆದಮೇಲೆ ಒಂದು ಕುಚ್ಚು ಹೇಳಿದ್ನಲ್ಲ ಅದೇ ಥರ ಮೂರು ಏನಿದೆ ಆರ್ಚ್ ಫೋರ್ ಬೀಡ್ಸ್ ಇನ್ ಆರ್ಚ್ ಆದಮೇಲೆ ಮೂರರಿಂದ ಒಂದು ಸಹ ಕುಚ್ಚು ಕಟ್ಕೊಂಡು ಹೋಗ್ಬೋದು. ನೀವು ಆ ಥರನೂ ಮಾಡ್ಬೋದು. ನಾಲ್ಕರಿಂದ ಒಂದು ಹಾಕ್ಬೋದು, ಐದರಿಂದ ಒಂದು ಹಾಕ್ಬೋದು. ಈ ಥರ ವೇರಿಯೇಷನ್ ಮಾಡ್ಕೊಂಡು ಹೋಗ್ಬೋದು. ಇದ್ರ ಜೊತೆಗೆ ನೀವು ಇದು ಹಾಕಿದ ಮೇಲೆ ಇಲ್ಲಿ ಡೈರೆಕ್ಟಾಗೇ ನೀವು ಆರ್ಚ್ಗಳನ್ನ ಹಾಕೋ ಥರನೂ ಮಾಡ್ಕೋಬೋದು. ಆ ಥರ ನಾನು ಪ್ರೀವಿಯಸ್ ವಿಡಿಯೋಲ್ಲಿ ತೋರಿಸಿದ್ದೀನಿ, ಚೆಕ್ ಮಾಡಿ ನೋಡಿ ನಮಗೆ ಸಿಗುತ್ತೆ ನೋಡಿ ಈ ಥರ. ಮತ್ತು ಇಲ್ಲಿ ಸಿಕ್ಸ್ ಸಿಂಗಲ್ ಕ್ರೊಷೆಟ್ಗಳನ್ನ ಹಾಕಬೇಕು. ಆರು ಸಿಂಗಲ್ ಕ್ರೊಷೆಟ್ಗಳನ್ನ ಹಾಕಿಬಿಟ್ಟು ಮತ್ತು ಫೋರ್ ಬೀಡ್ಸ್ನ ಹಾಕಬೇಕು. ಇದೇ ಥರನೇ ನಾವಿನಲ್ಲಿ ಅಂದರೆ ನಾನು ಸ್ವಲ್ಪ ಡಿಸೈನ್ನ ಮಧ್ಯದಲ್ಲಿ ಚೇಂಜ್ ಮಾಡಿ ತೋರಿಸ್ತೀನಿ. ಫಸ್ಟಿಗೆ ಇದೇ ಥರ ನಾನು ನೀವು ಹಾಕ್ಕೊಂಡು ಹೋಗಿ ಬೇಕಂದರೆ ಅದನ್ನು ಹೇಳಿದ್ನಲ್ಲ ಮೂರರಿಂದ ಎರಡರಿಂದ ಒಂದ್ರ ಪಕ್ಕ ಒಂದು ಮಾಮೂಲಿ ಮುಂಚೆ ಓಲ್ಡ್ ಆವಾಗ ಹಳೆಯ ಥರ ಡಿಸೈನ್ ಆಯಿತು. ಇವಾಗ ಎರಡರಿಂದ ಒಂದು ಮೂರರಿಂದ ಒಂದನ್ನು ಸಹ ನೀವು ಈ ಥರ ಕುಚ್ಚು ಕಟ್ಕೊಂಡು ಹೋಗ್ಬೋದು ಈ ಆರ್ಚ್ಗಳಿಗೆ. ಆ ಥರನೂ ಮಾಡ್ಬೋದು. ಇದೇ ಥರ ನಾನು ಫುಲ್ಲು ಸ್ವಲ್ಪ ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬ್ಲೌಸ್ ಡಿಸೈನ್ಸು 1 ಲ್ಯಾಕ್ವರೆಗೂ ನಂದು ವ್ಯೂಸ್ ಆಗಿದೆ, ನೋಡ್ಬೋದು. ನೀವು ಸಿಂಪಲಾಗಿ ಮನೆಯಲ್ಲೇ ಒಂದು ಕುಂದನ್ ಸ್ಟಿಕ್ ಕುಂದನ್ ತೊಗೊಂಡು ಬಂದು ಹಾಕೋಂಥ ಡಿಸೈನ್ನ ನಾನು ತೋರಿಸಿದ್ದೀನಿ. ತುಂಬ ಎಲ್ಲರೂ ಇಷ್ಟಪಟ್ಟರು, ಕಮೆಂಟು ಸಹ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಂತ. ಅದನ್ನು ನೀವು ಹಾಕ್ಬೋದು. ನೀವು ಕುಂದನ್ ಏನು ಕ್ಲಿಪ್ ಕುಂದನ್ ತಂದು ಅಂಟಿಸಿರ್ತಿರಲ್ಲ ಅದೇನು ಬಿಚ್ಕೊಂಡು ಹೋಗೋದಿಲ್ಲ, ಯಾಕಂದರೆ ಗಮ್ ಹಾಕಿ ಚೆನ್ನಾಗಿ ಕ್ಲೀನಾಗಿ ಅಂಟಿಸ್ಬಿಟ್ರೆ ವಾಶ್ ಮಾಡುವಾಗ ಅಷ್ಟೇ, ಬ್ರಷ್ ಮಾಡೋದೆಲ್ಲ ಮಾಡಬಾರ್ದು. ಆದಷ್ಟು ರೇಷ್ಮೆ ಸೀರೆ ಬ್ಲೌಸ್ಗಳನ್ನ ನಾವು ಜಾಸ್ತಿ ವಾಶ್ ಮಾಡೋದಿಲ್ಲ. ಅಕಸ್ಮಾತ್ ವಾಶ್ ಮಾಡಬೇಕು ಅಂದಾಗ ಡ್ರೈ ಕ್ಲೀನಿಂಗಿಗೆ ಅಥವಾ ಸ್ವಲ್ಪ ಇದು ಶಾಂಪೂಲ್ಲಿ ಜಸ್ಟ್ ಈ ಥರ ಡಿಪ್ ಮಾಡಿಬಿಟ್ಟು ಒಂದೆರಡು ಸರಿ ನೀರಿನಲ್ಲಿ ಅದ್ಬಿಟ್ಟು ಆಮೇಲೆ ಒಳ್ಳೆ ನೀರಿನಲ್ಲಿ ಅದ್ದಿ ಹರಾಕ್ಬಿಟ್ರೆ ಕ್ಲೀನಾಗಿ ಹೋಗ್ಬಿಡುತ್ತೆ. ಆವಾಗೂ ಸಹ ಇದೇನು ಗಮ್ಮು ಏನು ಫ್ಯಾಬ್ರಿಕ್ ಗ್ಲೂ ಹಾಕಿರ್ತೀವಲ್ಲ ಅದೆಲ್ಲ ಹೋಗೋದಿಲ್ಲ. ತುಂಬ ಜನ ಕೇಳ್ತಾಯಿದ್ರು ಅಂತ ನಾನು ಇದೊಂದು ಹೇಳ್ತಾ ಇದ್ದೀನಿ. ಅವರೇನಾದರೂ ನೋಡ್ತಾ ಇದ್ದರೆ ಅವ್ರಿಗೆ ಈ ಟಿಪ್ಸ್ ಉಪಯೋಗ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ನೀವು ಬೀಡ್ಸ್ಗಳು ತೊಗೊಳ್ಳುವಾಗ ಬ್ಲೌಸ್ಗಳಿಗೆಲ್ಲ ಮ್ಯಾಟ್ ಫಿನಿಷಿಂಗ್ ಬೀಡ್ಸ್ನ ತೊಗೊಳ್ಳಿ. ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ನಿಮಗೆ ಲೈಫ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ನೋಡಿ ಇಲ್ಲಿ ನಾನು ನಾಲ್ಕು ಹಾಕಿಬಿಟ್ಟು ಆರ್ಚ್ ಹಾಕಿದ ಮೇಲೆ ಎರಡು ಸಿಂಗಲ್ ಕ್ರೊಷೆಟ್ ಹಾಕಿಬಿಟ್ಟು ಮತ್ತು ಫೋರ್ ಚೈನ್ ಅಥವಾ ಫೈವ್ ಚೈನ್ ಹಾಕಿ ಮತ್ತು ನಾನು ಲಾಕ್ಗಳನ್ನ ಹಾಕ್ತಾ ಇದ್ದೀನಿ ನೋಡಿ ಈ ಥರ. ಅಲ್ಲೂ ಸಹ ಸಿಂಗಲ್ ಕ್ರೊಷೆಟ್ನ ಹಾಕಬೇಕು. ನಾಲ್ಕು ಸಿಂಗಲ್ ಕ್ರೊಷೆಟ್ನ ಹಾಕ್ತೀನಿ ಅಂದರೆ ಫಸ್ಟಿಗೆ ನಾಲ್ಕು ಸಿಂಗಲ್ ಕ್ರೊಷೆಟ್ ಹಾಕಿದ ಮೇಲೆ ನಾಲ್ಕು ಚೈನ್ ಹಾಕಿಬಿಟ್ಟು ಮತ್ತು ನಾಲ್ಕು ಅಥವಾ ಮೂರು ಇದರಲ್ಲಿ ನೋಡ್ಬೋದು. ನೋಡಿ ಒಂದೆರಡು ಮೂರು ಸರಿ ನಾನು ಲಾಕ್ ಮಾಡಿದ್ದೀನಿ. 1 2 3 4 ಫೋರ್ ಟೈಮ್ ಲಾಕ್ ಆದಮೇಲೆ ಫೋರ್ ಚೈನ್ ಅಥವಾ ಫೈವ್ ಚೈನ್ ಕುಚ್ಚು ಕಟ್ಟೋದಕ್ಕೆ ಹಾಕಿ ಮತ್ತು ನೆಕ್ಸ್ಟ್ ಫೋರ್ ಸಿಂಗಲ್ ಕ್ರೊಷೆಟ್ನ ಹಾಕಬೇಕು. ಇಲ್ಲಿ ನೋಡಿ ನಾನು ಕುಚ್ಚು ಕಟ್ತೀನಿ, ಕಾಣ್ತಾ ಇದೆಯಲ್ಲ, ನಾಲ್ಕರಿಂದ ಒಂದು ನಾನು ಕುಚ್ಚು ಕಟ್ತೀನಿ. ಬಟ್ ಏನಂದರೆ ಇಲ್ಲಿ ಏನು ಆರ್ಚ್ ಇದೆ ಅಲ್ಲ ಆರ್ಚಿಗೂ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ. ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇನ್ನೂ ಬ್ಲೌಸಸ್ ಡಿಸೈನ್ಸು ಬುಟ್ಟ ವರ್ಕ್ ಡಿಸೈನ್ಸ್ನೆಲ್ಲ ನಾನು ಹಾಕಿದ್ದೀನಿ ಕಾಟನ್ ಥ್ರೆಡ್ನಲ್ಲಿ. ನೀವು ಲಿನಿನ್ ಕಾಟನ್ ಬಟ್ಟೆಗೆಲ್ಲ ನೀವೇ ಬ್ಲೌಸ್ಗೆ ವರ್ಕ್ ಹಾಕ್ಕೊಳೋದಂಥದ್ದು ಸಹ ನಾನು ತೋರಿಸಿದ್ದೀನಿ, ನೋಡ್ಬೋದು ಈಸಿಯಾಗಿ. ಮಿರರ್ ವರ್ಕು ಸಹ ನನ್ನ ಚಾನಲಲ್ಲಿ ಹಾಕಿ ತೋರಿಸಿದ್ದೀನಿ, ಚೆಕ್ ಮಾಡ್ಬೋದು ನೀವು ನೋಡಿ. ಮತ್ತೆ ಇಲ್ಲಿ ಫೈವ್ ಚೈನ್ ಹಾಕಬೇಕು, ಆ ಬೀಡ್ ಎರಡು ಮಧ್ಯದಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು
ಇದು ಎಲ್ಲಿಗೆ ಬರುತ್ತೆ ಅದೇ ಥರನೇ ಇಲ್ಲಿ ಮಾಡಿಕೊಂಡು ಹೋಗಬೇಕು. ಅದೆಲ್ಲಿಗೆ ಬರುತ್ತೋ ಕರೆಕ್ಟಾಗಿ ಒಂದು ಬೀಡ್ ಮಧ್ಯದಲ್ಲಿ ಏನಿರುತ್ತಲ್ಲ ಫೋರ್ತ್ ಬೀಡು, ಅದಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಕರೆಕ್ಟಾಗಿ ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಮತ್ತೆ ಇಲ್ಲಿ 6 ಸಿಂಗಲ್ ಕ್ರೊಷೆಟ್ಗಳನ್ನ ಹಾಕಬೇಕು. ಮತ್ತೆ 4 ಬೀಡ್ಸ್ನ ಮುಂದಗಡೆ ತೊಗೊಂಡು ಬಂದು ಮತ್ತೆ ಬೀಡ್ಸಿಗೆ ಲಾಕ್ ಮಾಡಿಬಿಟ್ಟು ಈ ಥರ ಮಾಡ್ಕೊಂಡು ಹೋಗ್ಬೋದು. ನಾನಿಲ್ಲಿ 4 ಫಸ್ಟಿಗೆ ಹಾಕಿದ್ದೀನಿ, ಅದಾದ ನಂತರ 5 ಆರ್ಚ್ ಹಾಕಿದ್ದೀನಿ. ಅಂದರೆ ಇಲ್ಲಿ ಏನು 4 ಬೀಡ್ಸ್ಗಳನ್ನ ಹಾಕಿದ್ದೀನಲ್ಲ ಅವನ್ನು 5 ಆರ್ಚ್ಗಳನ್ನ ಹಾಕಿಬಿಟ್ಟು ಅದಾದಮೇಲೆ 4 ಸಿಂಗಲ್ ಕ್ರೊಷೆಟ್ ಹಾಕಿಬಿಟ್ಟು 4 ಚೈನ್ ಹಾಕಿ ಮತ್ತು 4 ಸಿಂಗಲ್ ಕ್ರೊಷೆಟ್ ಹಾಕ್ಬಿಟ್ಟು ನೋಡಿ ಇಲ್ಲೊಂದು ಕುಚ್ಚು ಇಲ್ಲೊಂದು ಕುಚ್ಚು ಕಟ್ತೀನಿ ಮತ್ತು ಇಲ್ಲಿ ಕುಚ್ಚು, ಆ ಥರ ಮಾಡಿದ್ದೀನಿ. ನೀವು 2 ಒಂದು ಮಾಡ್ಬೋದು, 3 ಒಂದು ಮಾಡ್ಬೋದು, 1 ಪಕ್ಕ ಒಂದು. ನಾನು ಇಲ್ಲಿ 2 ಕುಚ್ಚು ಕಟ್ತೀನಿ, ಇಲ್ಲಿ ಒಂದು ಕುಚ್ಚು ಕಟ್ತೀನಿ. ಆ ಥರ ಇಲ್ಲಿ ಬರುವಾಗ ಕಂಟಿನ್ಯೂ ನೋಡಿರಿ, ಇಲ್ಲಿ ಫಸ್ಟಿಗೆ 4 ಹಾಕಿದ್ದೀನಿ, ಮಧ್ಯದಲ್ಲಿ ಕುಚ್ಚು ಬರುತ್ತೆ, ಮತ್ತು ಇಲ್ಲಿ 5 ಹಾಕಿದ್ದೀನಿ ಫಸ್ಟಿಗೆ ಮಾತ್ರ 4. ನೀವಿಲ್ಲಿ ಬೇಕಂದರೆ 4 5 ಸಹ ಹಾಕ್ಬೋದು ಫಸ್ಟಿಗೆ, ಇಲ್ಲಿ ಇಲ್ಲಿ ಇವೆರಡರ ಮಧ್ಯದಲ್ಲಿ, ಮತ್ತು ಇಲ್ಲಿ ಕುಚ್ಚು ಬರುತ್ತೆ. ಅಂದರೆ ಇಲ್ಲಿ ಇವಾಗ ನಾವು ಸಿಂಗಲ್ ಕ್ರೊಷೆಟಿಂದ ಲಾಕ್ ಮಾಡಿದ್ವಲ್ಲ ಏನಿದೆ ಆರ್ಚ್ನ, ಈ 4 ಬೀಡ್ಸ್ನ, ಅದ್ರ ಪಕ್ಕದಲ್ಲಿ 4 ನಾನು ಸಿಂಗಲ್ ಕ್ರೊಷೆಟ್ಗಳನ್ನ ಹಾಕ್ತೀನಿ. ಸ್ವಲ್ಪ ವೀಡಿಯೋ ಈ ಕಡೆ ಬಂದುಬಿಟ್ಟಿದೆ. 4 ಸಿಂಗಲ್ ಕ್ರೊಷೆಟ್ನ ಹಾಕಬೇಕು. ಹಾಕ್ಬಿಟ್ಟು ಕುಚ್ಚು ಕಟ್ಟೋದಕ್ಕೆ ನೀವು 4 ಚೈನ್ ಆದರೂ ಹಾಕ್ಬೋದು ಅಥವಾ 5 ಚೈನ್ ಆದ್ರೂ ಹಾಕ್ಬೋದು. ಹಾಕ್ಬಿಟ್ಟು ಇಲ್ಲಿ ಮತ್ತೆ ನೋಡಿ ನಾನು 4 ಸಿಂಗಲ್ ಕ್ರೊಷೆಟ್ಗಳನ್ನ ಹಾಕ್ತೀನಿ. ಹಾಕ್ಬಿಟ್ಟು ಈಗ ಇಲ್ಲಿ 4 ಚೈನ್ ಆದರೂ ಹಾಕ್ಬೋದು, 5 ಚೈನ್ ಆದರೂ ಹಾಕ್ಬೋದು. ನೀವು ಇಲ್ಲಿ ಕುಚ್ಚು ಕಟ್ಟೋ ಜಾಗ ನೋಡಿ, 5 ಚೈನ್ ಹಾಕಿದ್ದೀನಿ. ಹಾಕ್ಬಿಟ್ಟು ಅದೆಲ್ಲಿ ಬರುತ್ತೋ ಅಲ್ಲಿ ಕ್ಲೀನಾಗಿ ನೋಡ್ಕೊಂಡ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡಿ, ಲಾಕ್ ಆದಮೇಲೆ ಮತ್ತೆ ಎಕ್ಸ್ಟ್ರಾ 4 ಸಿಂಗಲ್ ಕ್ರೊಷೆಟ್ಗಳನ್ನ ಹಾಕಬೇಕು. ಇವಾಗ ಕ್ಲೀನಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಈಸಿಯಾಗಿ, ಫಸ್ಟಿಗೆ ನೀವು 5 ಆದರೂ ಹಾಕ್ಬೋದು, 4 ಆದರೂ ಹಾಕ್ಬೋದು. ನೋಡಿ 4 ಸಿಂಗಲ್ ಕ್ರೊಷೆಟ್ಟು ಮತ್ತು ಒಂದು 4 ಚೈನು ಅಥವಾ 5 ಚೈನ್ ಎಷ್ಟಾದರೂ ಹಾಕ್ಬೋದು. ಕುಚ್ಚು ಕಟ್ಟೋದಕ್ಕೆ 3 ಚೈನ್ ಆದರೂ ಹಾಕ್ಬೋದು. ನಾನು ಇವಾಗ ಇದನ್ನು ಫುಲ್ಲು ಸ್ಯಾರಿ ಫುಲ್ಲು ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ಲಾಸ್ಟ್ ಡಿಸೈನ್ ತೋರಿಸ್ತೀನಿ. ನೋಡಿ ಈ ಥರ ಇದೆ. ನಾನು 2 ಮಧ್ಯದಲ್ಲಿ ಪಿಂಕ್ ಹಾಕಿದ್ದೀನಿ, ಮತ್ತು ಆ ಪ್ಯಾರಟ್ ಗ್ರೀನ್ ಕಲರ್ ಏನಿತ್ತೋ ಆ ಕಲರ್ನಲ್ಲೇ ನಾನು ಮಧ್ಯದಲ್ಲಿ ಕುಚ್ಚು ಕಟ್ಟಿದ್ದೀನಿ. ಈ ಥರ ಕಾಣ್ತಾ ಇದೆ ಟೋಟಲ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ಡಿಸೈನ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.